ಏ ತಡಿ ಬ್ರೋ, ನೀನ್ ಇರ್ಬೋದು. ನಾನು ಇಲ್ಲಿಂದ ನೋಡ್ತೀನಿ ತಡಿ, ಬರಕತ್ತಿ. ಏನ ಕಾಣ್ತಿದ್ದೀನಾ? ಇಲ್ಲ ಕಾಣ್ತಿದ್ದೀನಾ? ಹಾ, ಕಾಣಕತ್ತಿ. ಸೊ ಗೈಸ್, ಮತ್ತೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನಮ್ಮ ಕಾಲೇಜಲ್ಲಿ ಆಕಾಂಕ್ಷ ಅಂತ ಒಂದು ಫೆಸ್ಟ್ ಮಾಡ್ತಿದ್ದಾರೆ. ಸೊ ಯಾವಾಗ ಏನು ಅಂತ ಈಗ ಹೇಳಲ್ಲ. ಸ್ಟೇಟ್ ಲೆವೆಲಲ್ಲಿ ಆಕಾಂಕ್ಷ ಅಂತ ಒಂದು ಫಂಕ್ಷನ್ ಮಾಡ್ತಾರೆ. ಸೊ 2 ಡೇಸ್ ಇರುತ್ತೆ. ಅದಕ್ಕೆ ಇವಾಗ ಪ್ರಿಪ್ರೇಷನ್ಗೆ ಮೀಟಿಂಗ್ ಇಟ್ಟಿದ್ದಾರೆ, ಸಿ ಆರ್ಸ್ ಮೀಟಿಂಗ್ ಅಂತ. ಸೊ ಹೋಗೋಣ ನಮ್ಮ ಸಿ ಆರ್ ನಮ್ಮ ಜೊತೆ. ಇದೊಂದು ಸಿ ಆರ್ ಇವನು ವೀಡಿಯೋದಾಗ ಬರಲ್ಲ ಅಂತ ಆದರೂ ವೀಡಿಯೋ ಮಾಡ್ತೀನಿ. ಅದು ವೀಡಿಯೋ ಆನಾಗಿತ್ತು, ನೀವು ಆನಾಗಿದೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ, ಸೊ ಬನ್ನಿ ಇವಾಗೆಲ್ಲ ಸಿ ಆರ್ಸ್ ಮೀಟಿಂಗ್ ಅಂತೇ ಹೋಗೋಣ. ಪ್ರಿನ್ಸಿಪಲ್ ಎಲ್ಲ ಇರ್ತಾರೆ, ಹೋಗಿ ಮಾತಾಡೋಣ. ಏನು ಮಾಡಕತ್ತಿದ್ ಮಾತಾಡ್ತೀರ? ಇವರೆಲ್ಲ ಫೈನಲ್ ಇಯರ್ ಸಿ ಆರ್ಸ್. ಬ್ರೋ ಫಸ್ಟ್ ಇಯರ್ ಸಿ ಆರ್ ಆಗಿರ, ಏನು ಹೇಳ್ತೀರ? ಸಿ ಆರ್ ಹೆಂಗಿದೆ? ಸಿ ಆರ್ ಸಿ ಆರ್ ಅನುಭವ ಹೆಂಗಿದೆ? ಏ ನಾನಿದ್ದೀನಿ ಅಂತ ಹೇಳಲ್ಲಿ. ನೀನು ಬ್ರೋ ಫೈನಲ್ ಇಯರ್ ಸಿ ಆರ್ ಅಲ್ಲ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸಿ ಆರ್ ಬ್ರೋ ನಮ್ಮ ಕ್ಲಾಸ್ ಸಿ ಆರ್ ಹೇಳಿ. ಸೊ ಗೈಸ್, ನಾನು ಫಸ್ಟ್ ಇಯರ್ ಸಿ ಆರ್ ಆಗಿದ್ದೆ, ಸೆಕೆಂಡ್ ಇಯರ್ ಯು ಸಿ ಆರ್. ಈಗ ಯಾರು ಬರಂಗ್ ಕಾಣಂಗಿಲ್ಲ ಇಲ್ಲಿ. ಅಣ್ಣ ಬಾಗ್ಲಾಕೊಂಡು ಹೊಂಟವನೆ. ಎಲ್ಲ ಸಿ ಆರ್ಸ್ಗಳು ಬಂದು ಕುಂತಿದ್ದೀವಿ. ಸೊ ನೋಡೋಣ ಏನು ಹೇಳ್ತಾರೆ, ಬಂದು ಲೀಸ್ಟು. ಇದು ನಮ್ಮ ಕ್ಲಾಸಿಂದ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರಂತ. ಅಂದರೆ ಕಮಿಟಿ ಒಳಗೆ, ಕಮಿಟಿ ಒಳಗೆ ಇರ್ತಾರೆ. ಮೀನ್ಸ್ ಒಂದೊಂದಿಷ್ಟು ಕಮಿಟಿ ಇರುತ್ತೆ, ಈಗ ಬಂದವ್ರು ಹೇಳ್ತಾರೆ ನೋಡೋಣ. A few moments later. So I think Akanksha 2K24, the version is 8.7. As a net. So let me get up. This will be ಮ್ಯಾನೇಜ್ಮೆಂಟ್ ಅಲ್ಲಿ ನಾಲ್ಕು ಕಾಮನ್ ಆಗ್ತದೆ. ಸೊ ಮ್ಯಾನೇಜ್ಮೆಂಟ್ ಅವ್ರು ಆಗಿರ್ಬೋದು, ಟೆಕ್ನರ್ ಆಗಿರ್ಬೋದು, ಎರಡನ್ನೂ ಕಾಮನ್ ಆಗ್ಬಾರ್ದು. ಡ್ಯಾನ್ಸ್ ಕಾಂಪಿಟೇಷನ್, ದಿಸ್ ವಿಲ್ ಬಿ ಫಾರ್ ದ ಫಸ್ಟ್ ಡೇ ಕಾಂಪಿಟೇಷನ್ ಫಾರ್ ದಿ ಪಾರ್ಟಿಸಿಪೆಂಟ್ಸ್. ಸೆಕೆಂಡ್ ಡೇ ಅಲ್ಲಿ ಕಾಂಪಿಟೇಷನ್ ವಿಲ್ ಬಿ ಫಾರ್, ಸಾರಿ, ದೇರ್ ವಿಲ್ ಬಿ ನೋ ಕಾಂಪಿಟೇಷನ್. ನಮ್ಮ ಸ್ಟೂಡೆಂಟ್ಸ್ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಒಂದು ಮಾತು ಹೇಳಿದೆ ಏನಪ್ಪ ಅಂದ್ರೆ, ನಿಮ್ಮ ಕಡೆಯಿಂದ ಲೀಸ್ಟ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ? ಫಂಕ್ಷನ್ ಇರ್ತದೆ, ಅದಾದ ನಂತರ ಈವೆಂಟ್ಸ್ ಆಗ್ತದೆ. ಸೊ ವಾಟ್ ಎವರ್ ಇಟ್ ಮೈಟ್ ಬಿ, ದ ಈವೆಂಟ್ ಪ್ಲಾನಿಂಗ್ ಶುಡ್ ಬಿ ಡನ್ ಲೈಕ್ ದಟ್, ಸೋ ದಟ್ ಇಟ್ ವಿಲ್ ಬಿ ಕಂಪ್ಲೀಟಿಂಗ್ ಎವ್ರಿ ಈವೆಂಟ್ ಬೈ 5:00. ಎಲ್ಲ ಕೋಆರ್ಡಿನೇಟರ್ಸ್ ಜೊತೆ ಕೂತ್ಕೊಂಡಿದೆ. 5:30 ಅಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಕಲ್ಚರಲ್ ಪ್ರೋಗ್ರಾಮ್ಸ್. ಆ ರೀತಿ ಡಿಸೈನ್ ಮಾಡ್ತಾರೆ. 3 ಸ್ಟೇಜ್ ಕೊಡ್ತೀವಿ, ಒಂದು ಮೇನ್ ಸ್ಟೇಜ್, ಸ್ಟೇಜ್ 1, ಸ್ಟೇಜ್ 2. ಅಟ್ ಟೈಮ್ ಈವೆಂಟ್ಸ್ ಗಳನ್ನ ಶೆಡ್ಯೂಲ್ ಮಾಡ್ಕೊಂಡು ಯಾವ ರೀತಿ ಕೊಡ್ಬೇಕು ಅನ್ನೋದನ್ನ ಆನಂತರ ನಾವು ಕೋಆರ್ಡಿನೇಟರ್ಸ್ ಜೊತೆಗೆ ಒಂದು ಪ್ಲಾನಿಂಗ್ ಮಾಡ್ಕೊಂಡು ನಾವು ಮಾಡ್ತೀವಿ. ಅದರ ಜೊತೆಗೆ ನಾವೆಲ್ಲರೂ ಏನ್ ಮಾಡ್ಬೋದು, ಇದನ್ನ ಇದೇ ರೀತಿಯಾಗಿ ನಾವು ಮುಂದುವರಿಸ್ಕೊಂಡು ಇದನ್ನ ಎಲ್ಲಾ ಈವೆಂಟ್ಸ್ ಗಳನ್ನು ಸಕ್ಸಸ್ಫುಲ್ ಆಗಿ ವಿ ಹ್ಯಾವ್ ಟು ಕಂಡಕ್ಟ್ ಟು ದಿ ಎಸ್ಪೆಷಲಿ ವಿತ್ ದಿ ಆಕಾಂಕ್ಷ 2K24. ಬಟ್ ಎಲ್ಲಾ ಈವೆಂಟ್ ಒಂದೇ ಬಿಟ್ಟಿದ್ರೆ ನಿಮ್ದು ಫೈನಲ್ ರೌಂಡ್ ಮಾತ್ರ ಇಟ್ ಶುಡ್ ಕಮ್ ಟು ಮೇನ್ ಸ್ಟೇಜ್ ಅಂಡ್ ಇಟ್ ಶುಡ್ ಬಿ ಇನ್ ದ ನೆಕ್ಸ್ಟ್ ಫೇಸ್. ಅದನ್ನ ಮಾತ್ರ ಬರ್ಕೊಂಡು ಲಾಸ್ಟ್ ಡೇ ಎವ್ರಿಥಿಂಗ್ ಶುಡ್ ಬಿ ಆನ್ ಸ್ಟೇಜ್ ಫೈನಲ್ ರೌಂಡ್. ಆ ಫೈನಲ್ ರೌಂಡ್ ಎಲ್ಲರದು ಕಂಪಲ್ಸರಿ ಏನಾಗುತ್ತೆ, ಮೇನ್ ಸ್ಟೇಜ್ಗೆ ಫಸ್ಟ್ ಇಯರ್ ಬಿ ಸೆಕೆಂಡ್ ಇಯರ್ ಬಿಬಿಎ 10 members, ಥರ್ಡ್ ಇಯರ್ ಬಿಬಿಎ 30 members, 15, 10, 20. 2 hours later. ಬಹಳ ಬಹಳ ಬಿಸಿ.
ಡಿಸ್ಕಷನ್ ಮಾಡಕತ್ತೀವಿ. ಮೀಟಿಂಗ್ ಆಯಿತು, ಈಗ ಏನೇನು ಮಾಡಬೇಕಂತ ಫುಲ್ ಡಿಸ್ಕಷನ್. ಫುಲ್ ಡೆಪ್ ಡಿಸ್ಕಷನ್. 1 hour later. ಗೈಸ್, ಫೈನಲಿ ಎಲ್ಲ ಡಿಸ್ಕಷನ್ ಆಯಿತು, ಆದರೂ ಯಾವುದು ಅಷ್ಟು ಕ್ಲಿಯರ್ ಆಗಿ ಫೈನಲ್ ಆಗಲಿಲ್ಲ. ಒಂದೆರಡು ಇವೆಂಟ್ ಫೈನಲ್ ಮಾಡ್ಕೊಂಡ್ವಿ. ಸೊ ನಮ್ಮ ಬಿ ಸಿ ಎಯಿಂದ ಒಂದು 4 ಇವೆಂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಡಿಸ್ಕಷನ್ ಆಯಿತು, ಇವಾಗ ಮನೆಗೆ ಬಂದೆ. ಈಗಾಗಲೇ ಅಲ್ಲೇ ಒಂದು ತಾಸು ಆಯಿತು. ಸೊ ಒಂದು ತಾಸು ಡಿಸ್ಕಷನ್ ಮಾಡಿದ್ರು, ಏನೇನು ಮಾಡಿದ್ರು, ಎಲ್ಲ ತಲೆ ಎಲ್ಲ ನೋವು ಬಂತು. ಸೊ ಆಕಾಂಕ್ಷನ ಜೂನ್ ತಿಂಗಳಲ್ಲಿ ಮಾಡ್ತಾರೆ. ಸೊ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಯಾವಾಗ ಮಾಡ್ತಾರಂತ, ಒಟ್ಟಿನಾಗೆ ಜೂನ್ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವಾಗ ಮಾಡ್ತಾರೆ ಅಂತ. ಸೊ ಇದೇ ಥರ ಮತ್ತೆ ಇನ್ನು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಆಕಾಂಕ್ಷದ ಬಗ್ಗೆ. ಸೊ ವೀಡಿಯೋಸ್ ನೋಡ್ತಾ ಇರಿ. ಮತ್ತೆ ಇನ್ನೊಂದು ಮೀಟಿಂಗ್ ಇದೆ ಅಂತ, ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ. ಸೊ ವೇಟ್ ಮಾಡೋಣ ಆಕಾಂಕ್ಷ ಯಾವಾಗಿದೆ ಅಂತ. ನಮ್ಮ ಆಕಾಂಕ್ಷ ಸ್ಟೇಟ್ ಲೆವೆಲಲ್ಲಿ ನಡೀತಿರೋದು. ಸೊ ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಎಲ್ಲರೂ ಬರ್ತಾರೆ. ಇನ್ನೊಂದು, ನಮ್ಮ ಬಿ ಎಸ್ ಚಂದ್ರಸಪ್ಪ ಕಾಲೇಜಲ್ಲಿ ಅಡ್ಮಿಷನ್ಗಳಾಗಲೇ ಓಪನ್ ಆಗಿದೆ. ಈಗಾಗಲೇ ಪಿ ಯು ಸಿ ರಿಸಲ್ಟ್ ಬಂದು ಭಾಳ ದಿವಸ ಆಯಿತು, ಮತ್ತು ಸಿ ಇ ಟಿ ಎಕ್ಸಾಮ್ ಕೂಡ ಬರ್ದಿದ್ದೀರಾ. ಇನ್ನೂ ಒಂದಿಷ್ಟು ಜನ ಕಾಲೇಜಿಗೆ ಇನ್ನೂ ಯಾರು ಸೇರಿರಲ್ಲ, ಇನ್ನೂ ರಿಸಲ್ಟ್ ಬರಲಿ, ಸಿ ಇ ಟಿದು ರಿಸಲ್ಟ್ ಬರಲಿ ಅಂತ ಕಾಯ್ತಾ ಇರ್ತೀರಾ. ನಮ್ಮ ಕಾಲೇಜ್, ಸೊ ನಮ್ಮ ಕಾಲೇಜಲ್ಲೂ ಅಡ್ಮಿಷನ್ ಓಪನ್ ಆಗಿದೆ. ಸೊ ಒಂದ್ಸಲಿ ಬಂದು ವಿಸಿಟ್ ಮಾಡಿ ನೋಡಿ ನಮ್ಮ ಕಾಲೇಜ್ ಕೂಡ. ನಮ್ಮ ಕಾಲೇಜಿಂದ ಒಂದು ವೀಡಿಯೋ ಮಾಡ್ತೀನಿ, ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಸೊ ನಮ್ಮ ಕಾಲೇಜಿಂದ ಒಂದು ವೀಡಿಯೋ ಮಾಡಾಕ್ತೀನಿ ಇವಾಗ, ರೀಸೆಂಟಾಗಿ ಹೆಂಗಿದೆ ನಮ್ಮ ಕಾಲೇಜ್ ಅಂತ. ಇನ್ನೊಂದು ವೀಡಿಯೋ ಇದೆ ಹಳೇದು, ಅದನ್ನು ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದು ಅವಾಗ ಒಂದು ವರ್ಷ ಹಿಂದೆ ಮಾಡಿದ ವೀಡಿಯೋ ಅದು. ಸೊ ಇವಾಗ ಒಂದು ಸ್ವಲ್ಪ ಎಲ್ಲ ಒಡ್ದು ಲಿಫ್ಟ್ ಎಲ್ಲ ಮಾಡಿಸ್ತಿದ್ದಾರೆ. ಸೊ ಇವಾಗ ಕಾಲೇಜ್ ಸ್ವಲ್ಪ ಬೇರೆ ಥರ ಕಾಣ್ತಿದೆ. ಸೊ ಈಗ ಒಂದು ಕಾಲೇಜಿನ ವೀಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಓಕೆ, ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಮತ್ತು ಯಾರೇ ಇದನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಜಲ್ದಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್ ಬಾಯ್.